ಹಣಕ್ಕಾಗಿ ಮಗುವನ್ನೇ ಕಿಡ್ನ್ಯಾಪ್ ಮಾಡಿರುವಂತಹ ಘಟನೆ ರಾಮನಗರದಲ್ಲಿ ನಡೆದಿದೆ. ಪಕ್ಕದ ಮನೆಯವನೇ ಈ ಕೆಲಸವನ್ನ ಮಾಡಿರೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಮಗುವನ್ನ ಕಿಡ್ನ್ಯಾಪ್ ಮಾಡಿ ದುಡ್ಡಿಗಾಗಿ ಡಿಮ್ಯಾಂಡ್ ಇಟ್ಟಿದ್ದಾನೆ ಭೂಪ. 2 ಲಕ್ಷವನ್ನ ಕೊಡು, ಇಲ್ಲ ಅಂದ್ರೆ ಮಗುವನ್ನ ಬಿಡಲ್ಲ ಅಂತ ಹೇಳಿದಂತೆ ಆತನನ್ನು ಅರೆಸ್ಟ್ ಮಾಡಲಾಗಿದೆ. ರಾಮನಗರದ ಮಂಜುನಾಥ ನಗರದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಸಂತೋಷ್ ಎಂಬುವವರ ಪುತ್ರಿ ವಿಶ್ಮಿತ 6 ವರ್ಷ, ಆಕೆಯನ್ನು ಪೊಲೀಸರು ರಕ್ಷಣೆ ಮಾಡಿದ್ದಾರೆ. ಪಕ್ಕದ ಮನೆಯ ದರ್ಶನ್ ಎಂಬಾತನಿಂದ ಕೃತ್ಯವನ್ನು ಎಸಗಲಾಗಿದೆ. ಕೂಡಲೇ ಮನೆಯವರು ಪೊಲೀಸರಿಗೆ ತಿಳಿಸ್ತಾರೆ ಹಿಂಗಾಗಿದೆ ಕಥೆ ಅಂಥೇಳಿ. ಸಿಮೆಂಟ್ ಗೋಡೌನ್ನಲ್ಲಿ ಮಗುವನ್ನು ಕೂಡಿ ಹಾಕಿದ್ದಂತಹ ಆರೋಪಿ ಮಗುವಿನ ಬಾಯಿ ಕೈಕಾಲುಗಳಿಗೆ ಪ್ಲಾಸ್ಟರ್ ಅನ್ನು ಕಟ್ಟಿ ಹಾಕಿದ್ದ ಅನ್ನೋದು ಕೂಡ ಗೊತ್ತಾಗಿದೆ. 5 ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಆರೋಪಿಯ ಫೋಟೋ, ಮತ್ತೊಂದು ಕಡೆ 6 ವರ್ಷದ ಬಾಲಕಿಯನ್ನ ಯಾವ ರೀತಿ ಆತ ಕಟ್ಟಾಕಿದ್ದ ಅಂಥೇಳಿ. ಪಕ್ಕದ ಮನೆಯವನಿತ್ತ ದರ್ಶನ್ ಅಂಥೇಳಿ, ಹಣ ಕೊಡಬೇಕು 2 ಲಕ್ಷ ರೂಪಾಯಿ ಅಂಥೇಳಿ ಡಿಮ್ಯಾಂಡ್ ಇಟ್ಟು ಮಗುವನ್ನ ಕಿಡ್ನಾಪ್ ಮಾಡಿದ. ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನಮ್ಮ ಪ್ರತಿನಿಧಿ ವಿನಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಯ್, ದರ್ಶನ್ ಬಂಧನ ಆಗಿರುವಂತಹದ್ದು, ಈತ ಹಣಕ್ಕಾಗಿ ಮಗುವನ್ನ ಕಿಡ್ನಾಪ್ ಮಾಡಿದ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಯಾರು ಈ ದರ್ಶನ್? ಪ್ರೇಮ್, ದರ್ಶನ್ ಎಂಬಾತ ಈಗೇನು ಬಂಧಿತ ಆರೋಪಿಯಾಗಿದ್ದಾನೆ ಮಗು ಕಿಡ್ನಾಪ್ ಪ್ರಕರಣದಲ್ಲಿ. ಈತ ಅದೇ ಮಂಜುನಾಥ್ ನಗರದ ನಿವಾಸಿ. ಕಿಡ್ನಾಪ್ ಆದಂಥ ಮಗು ವಿಸ್ಮಿತ ಏನಿದ್ದಾಳೆ ಅದೇ ಒಂದು ಪಕ್ಕದ ಮನೆಯ ನಿವಾಸಿ ಈತ ಆಗಿರ್ತಾನೆ. ಏನು ನಿನ್ನೆ ತಡರಾತ್ರಿ ಈ ಒಂದು ಘಟನೆ ನಡೆದಿರುವಂಥದ್ದು. ಅಂದರೆ ಮಂಜುನಾಥ್ ನಗರ ಬಡಾವಣೆಯ ನಿವಾಸಿ ಸಂತೋಷ್ ಎಂಬಾತನ ಪುತ್ರಿ 6 ವರ್ಷದ ವಿಸ್ಮಿತ ಎಂಬಾಕೆ ಮನೆ ಬಳಿ ಆಟ ಆಡ್ತಾ ಇರುವಂಥ ಒಂದು ಮಗು, ಆ ಮಗುವನ್ನು ಪಕ್ಕದ ಮನೆಯ ದರ್ಶನ್ ಎಂಬಾತನೇ ತಡರಾತ್ರಿ ಕಿಡ್ನಾಪ್ ಮಾಡಿರ್ತಾನೆ. ಕಿಡ್ನಾಪ್ ಮಾಡಿ ಅಲ್ಲೇ ಪಕ್ಕದಲ್ಲಿ ಇರುವಂಥ ಸಿಮೆಂಟ್ ಗೋಡೌನ್ಗೆ ಆ ಮಗುವನ್ನು ತೆಗೆದುಕೊಂಡು ಹೋಗಿ ಕೂಡಿ ಹಾಕಿರ್ತಾನೆ. ಮಗು ಬಾಯಿ ಹಾಗೂ ಕೈಕಾಲುಗಳಿಗೆ ಪ್ಲಾಸ್ಟರನ್ನು ಹಾಕಿ ಆತ ಅಲ್ಲಿ ಮಗುವನ್ನು ಕೂಡಿ ಹಾಕಿರ್ತಾನೆ. ಅದಾದ ಬಳಿಕ ಈ ಒಂದು ವಿಚಾರವನ್ನು ಕೂಡಲೇ ಪೋಷಕರು ಪೊಲೀಸರಿಗೆ ತಿಳಿಸ್ತಾರೆ, ಜೊತೆಗೆ ಸ್ಥಳೀಯರಿಗೂ ಕೂಡ ಒಂದಷ್ಟು ಮಾಹಿತಿಯನ್ನು ಕೊಡ್ತಾರೆ. ಹೆಚ್ಚೆತ್ತಂತ ಮಂಜುನಾಥ್ ನಗರದ ಸ್ಥಳೀಯ ನಿವಾಸಿಗಳು ಅಲ್ಲೇ ಸುತ್ತಮುತ್ತ ಎಲ್ಲ ಕಡೆ ಹುಡುಕಾಟವನ್ನು ಕೂಡ ನಡೆಸ್ತಾರೆ. ಹುಡುಕಾಟ ನಡೆಸಿದಂಥ ಸಂದರ್ಭದಲ್ಲಿ ಪಕ್ಕದ ಗೋಡೌನ್ನಲ್ಲಿ ಮಗು ಪತ್ತೆಯಾಗುತ್ತೆ. ಮಗು ಕೈಕಾಲು ಹಾಗೂ ಬಾಯಿಗಳಿಗೆ ಪ್ಲಾಸ್ಟರ್ ಸುತ್ತಿದ್ದರಿಂದಾಗಿ ಯಾವುದೇ ರೀತಿಯ ಅಂದರೆ ಒಂದು ಅರ್ಚಾಟ ಕೂಗಾಟ ಕೇಳ್ತಾ ಇರೋದಿಲ್ಲ. ಅಲ್ಲಿದ್ದಂಥ ಒಂದಷ್ಟು ಅಂದರೆ ಲೈಟ್ ಆನ್ ಆಗಿರುವಂಥದ್ದು, ಈ ರೀತಿಯ ಒಂದಷ್ಟು ದೃಶ್ಯಾವಳಿಗಳನ್ನು ನೋಡಿದಂಥ ಸ್ಥಳೀಯರು ಕೂಡಲೇ ಗೋಡನ್ ಒಳಗಡೆ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಮಗು ಪತ್ತೆಯಾಗಿದೆ. ಕೂಡಲೇ ಮಗುವನ್ನು ರಕ್ಷಣೆ ಮಾಡಿದ್ದಾರೆ. ಜೊತೆಗೆ ಅಲ್ಲೇ ಅವಿತ್ಕೊಂಡಿದ್ದಂಥ ದರ್ಶನ್ ಎಂಬಾತ ಏನಿದ್ದಾನೆ ಆತನನ್ನು ಹಿಡಿದು ಚೆನ್ನಾಗಿ ತಿಳಿಸಿ ಬಳಿಕ ಪೊಲೀಸರ ವಶಕ್ಕೆ ಕೂಡ ಕೊಟ್ಟಿರುವಂಥದ್ದು. ಅಂದರೆ ಆತ ಮಗುವನ್ನು ಕಿಡ್ನಾಪ್ ಮಾಡಿದ ಬಳಿಕ ಆ ಗೋಡನ್ನಲ್ಲಿ ಕೂಡಿ ಹಾಕಿದ್ದ. ಬಳಿಕ ಅವರ ಪೋಷಕರಿಗೆ ಕರೆ ಮಾಡಿ 2 ಲಕ್ಷ ಹಣವನ್ನು ಕೊಡಬೇಕು, ಜೊತೆಗೆ ಯಾವುದೇ ಕಾರಣಕ್ಕೂ ವಿಚಾರವನ್ನು ಯಾರಿಗೂ ತಿಳಿಸಬಾರ್ದು ಅನ್ನೋ ಒಂದು ಬೆದರಿಕೆಯನ್ನು ಕೂಡ ಹಾಕಿದ್ದ. ತಕ್ಷಣ ಎಚ್ಚೆತ್ತಂಥ ಪೋಷಕರೇನಿದ್ದಾರೆ ಕೂಡಲೇ 5 ಪೊಲೀಸ್ ಠಾಣೆಗೆ ದೂರನ್ನು ನೀಡಿ ಬಳಿಕ ಸ್ಥಳೀಯರಿಗೆ ಮಾಹಿತಿಯನ್ನು ನೀಡಿದಂಥ ಸಂದರ್ಭದಲ್ಲಿ ಇದೀಗ ಮಗು ರಕ್ಷಣೆಯಾಗಿದೆ. ಜೊತೆಗೆ ಆರೋಪಿಯನ್ನು ಕೂಡ ಈಗ 5 ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಿದ್ದಾರೆ. ಅಂದರೆ ಈತ ಮೂಲತಃ ಚಿತ್ರಕಲೆ ಕಲಾವಿದ ಅಂತ ಕೂಡ ಹೇಳಲಾಗ್ತಾ ಇದೆ. ಜೊತೆಗೆ ಒಂದಷ್ಟು ಕ್ರಿಮಿನಲ್ ಪ್ರಕರಣಗಳಲ್ಲಿ ಹಿಂದೆ ಭಾಗಿಯಾಗಿದ್ದ ಅನ್ನೋ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಸದ್ಯ ತನಿಖೆ ಮುಂದುವರೆದಿರುವಂಥದ್ದು. ಪ್ರೇಮ್, ಥ್ಯಾಂಕ್ ಯು ವಿನಯ್ ತಮ್ಮೆಲ್ಲ ಮಾಹಿತಿಗಾಗಿ.